ಗೋಕಾಕ್ ನಗರದಲ್ಲಿ ನಡೆದಂತಹ ಬ್ಯಾಂಕ್ ಅವ್ಯವಹಾರದಲ್ಲಿ ಯಾರದೆಲ್ಲ ಕೈವಾಡಗಳಿದವೋ ಎಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕು, ತಪ್ಪು ಮಾಡಿರೋದು ಸಾಬೀತಾದರೆ ಖಂಡಿತವಾಗ್ಲೂ ಶಿಕ್ಷೆ ಆಗಬೇಕು ಅಂತ ರಾಜ್ಯಸಭಾ ಸದಸ್ಯರಾಗಿರುವ ಈರಣ್ಣ ಕಡಾಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಸುದ್ದಿ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಅಂತ ಹೇಳಬಹುದು. ಈ ಒಂದು ವಿಚಾರ ಗ್ರಾಹಕರು ಕೂಡ ಕಂಗಾಲಾಗ್ಬಿಟ್ಟಿದ್ದಾರೆ. ಇಷ್ಟು ಕೋಟಿ ಕೋಟಿ ಲೆಕ್ಕದಲ್ಲಿ ಅವ್ಯವಹಾರ ನಡೆದಿದೆ ಅಂತ ಅಂದರೆ ಯಾರು ಕೊಟ್ಟಿದ್ರು ಇಷ್ಟೊಂದು ದುಡ್ಡನ್ನು, ಅಥವಾ ಸಿಬ್ಬಂದಿಗಳು ಮಾತ್ರ ಅದು ಹೇಗೆ ತಿನ್ನಕ್ಕೆ ಸಾಧ್ಯ, ಅಷ್ಟೊಂದು ದುಡ್ಡು ಯಾವ ರೀತಿ ಕಬಳಿಸೋಕೆ ಸಾಧ್ಯ ಅಂತ ಪ್ರಶ್ನೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಈರಣ್ಣ ಕಡಾಡಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತಪ್ಪಿತಸ್ಥರು ಯಾರೇ ಇರಲಿ, ಸಿಬ್ಬಂದಿನೇ ಇರಲಿ ಅಥವಾ ಅವ್ರ ಹಿಂದೆ ಬೇರೆ ಯಾರೇ ಇದ್ರೂ ಕೂಡ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಬೇಕು ತನಿಖೆ ನಂತರ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಒಂದು ಸಹಕಾರಿ ಸಂಸ್ಥೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಥಾಪನೆಯಾಗಿ ಆರ್ಥಿಕ ಗಟ್ಟಿತನವನ್ನು ಇವತ್ತು ತೋರಿಸ್ಕೊಟ್ರು ಬಹಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ. ಯಾರೋ ಒಬ್ಬರು ಇಬ್ಬರು ಎಲ್ಲೋ ತಪ್ಪು ಮಾಡಿದ್ರೆ ಅಂತೇಳಿ ಇಡೀ ಸಹಕಾರಿ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಆಗಬಾರ್ದು. ಯಾರು ತಪ್ಪು ಮಾಡಿದಾರ ಅವ್ರ ಮೇಲೆ ಶಿಕ್ಷೆ ಆಗಬೇಕು, ಅದು ಮರು ವಸೂಲಿನೂ ಆಗಬೇಕಾಗ್ತದೆ. ಹೀಗಾಗಿ ಕೋಆಪರೇಟಿವ್ ಮೂಮೆಂಟ್ಗೆ ಧಕ್ಕೆ ಬರದಾರ ರೀತಿಯೊಳಗೆ ನಾವೆಲ್ಲರೂ ನಮ್ಮ ನಡವಳಿಯನ್ನು ಬದಲಾಯಿಸ್ಕೊಳ್ಬೇಕಾಗ್ತದೆ ಅಂತ ನನಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ಬೆಳಗಾವಿ ಜಿಲ್ಲೆ ಇವತ್ತು ಆರ್ಥಿಕವಾಗಿ ಇಷ್ಟು ದೊಡ್ಡ ಪ್ರಮಾಣದ ಬದಲಾಯಿಸಿ ಬೆಳಿಲಿಕ್ಕೆ ಸಹಕಾರಿ ಸಂಸ್ಥೆಗಳ ಕೊಡುಗೆ ಭಾಳ ದೊಡ್ಡ ಪ್ರಮಾಣದ. ಇಲ್ಲ, ಕೆಲವು ವ್ಯವಸ್ಥೆಯನ್ನು ದುರುಪಯೋಗಿಸ್ಕೊಳ್ಕೊಂಥ ಶಕ್ತಿಗಳು ಅಲ್ಲಲ್ಲಿ ಇರ್ತಾವನ್ನ, ಇಂಥ ಸಂದರ್ಭದಲ್ಲಿ ಅವರು ಹೊರಗೆ ಬರ್ತಾರೆ. ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಮತ್ತು ರಾಜ್ಯ ಸರ್ಕಾರ ಕೂಡ ಇದನ್ನು ಮುಲಾಜಿಲ್ಲದೆ